ಇವತ್ತಿನ ಜಾಗತೀಕರಣದ ಕಾಲಘಟ್ಟದಲ್ಲಿ ವಿಶ್ವವೇ ಒಂದು ಹಳ್ಳಿಯಾಗಿ ಬದಲಾಗಿದೆ ದಿನೇ ದಿನೇ ತನ್ನ ದಿಗಂತಗಳನ್ನು ವಿಸ್ತರಿಸಿಕೊಳ್ಳುತ್ತಲೇ ಇರೋ ವಿಜ್ಞಾನ ತಂತ್ರಜ್ಞಾನದ ನೆರವಿನಿಂದ ದೇಶ ದೇಶಗಳ ನಡುವಿನ ಗೆರೆಗಳು ಕಿರಿದಾಗ್ತಿವೆ ದೂರದ ಅಮೆರಿಕದಲ್ಲಿ ಆರ್ಥಿಕ ಕುಸಿತ ಕಂಡುಬಂದ್ರೆ ಅದರ ಪರಿಣಾಮ ಭಾರತದಲ್ಲಿ ಕಾಣಿಸಿಕೊಳ್ಳುತ್ತೆ ಹೀಗಾಗಿ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮದ ಅಡ್ಡ ಪರಿಣಾಮಗಳು ಭಾರತದಲ್ಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನ ತೈಲ ರಫ್ತಿಗೆ ಬ್ರೇಕ್ ಹಾಕಿದ ಇರಾನ್ ಭಾರತದಲ್ಲಿ ಪೆಟ್ರೋಲ್ ದರ ಏರಿಕೆ 2012 ನವೆಂಬರ್ನಲ್ಲಿ ಇಂಥದ್ದೇ ಸ್ಥಿತಿ ಉದ್ಭವಿಸಿತ್ತು ಇರಾನ್ ರಹಸ್ಯವಾಗಿ ಅಣುಪ್ರಯೋಗ ನಡೆಸ್ತಿದೆ ಅಂತ ಅಮೆರಿಕ ಆರೋಪಿಸಿತ್ತು ಇದೇ ಕಾರಣ ಹಿಡಿದು ಇರಾನ್ ಮೇಲೆ ದಾಳಿ ಮಾಡೋದಾಗಿ ಇಸ್ರೇಲ್ ಬೆದರಿಕೆ ಹಾಕಿತ್ತು ಅದಕ್ಕೆ ಪ್ರತೀಕಾರವಾಗಿ ತಾನೂ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಸಿತ್ತು ಈಗ ಮತ್ತೊಮ್ಮೆ ಅದೇ ಪರಿಸ್ಥಿತಿ ಮರುಕಳಿಸಿದೆ ವಿಶ್ವದಲ್ಲಿ ಮೂರನೇ ಜಾಗತಿಕ ಯುದ್ಧದ ಕಾರ್ಮೋಡಗಳು ದಟ್ಟವಾಗಿ ಕವಿಯತೊಡಗಿವೆ ಮತ್ತೆ ಇರಾನು ಮತ್ತು ಇಸ್ರೇಲ್ ಮಧ್ಯದಲ್ಲಿ ಇರುವಂತಹ ಏನು ಸಂಘರ್ಷ ಅದು ಬಹಳ ವರ್ಷದಿಂದ ಇದ್ದೇ ಇದೆ ಅವರು ಕೂಡ ಇಸ್ರೇಲ್ ಡೌಟ್ ಮಾಡ್ತಾಯಿದ್ರು ಈಗ ಇರಾನ್ ಬಹುಶಃ ಇದನ್ನು ಮುಂದೆ ಯುದ್ಧ ಬಡಿಸೋದಕ್ಕೆ ಶಸ್ತ್ರಾಸ್ತ್ರಗಳನ್ನು ಮಾಡುವ ಒಂದು ಉದ್ದೇಶದಿಂದಲೇ ಈ ಅಣು ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದಾರೆ ಅಂತ ಅನ್ನೋದು ಅದು ಗೊತ್ತು ಇಂಥದ್ದೊಂದು ಸ್ಥಿತಿ ಬಾರದಿರಲಿ ಅಂತ ಇರಾನನ್ನು ಮಟ್ಟ ಹಾಕೋದಕ್ಕೆ ಅಮೆರಿಕ ಮೊದಲಿನಿಂದಲೂ ಹರಸಾಹಸ ಪಡ್ತಿದೆ ಇರಾನ್ ಪರಮಾಣು ಕಾರ್ಯಕ್ರಮ ನಿಲ್ಲಿಸುವವರೆಗೆ ಆ ದೇಶಕ್ಕೆ ಯಾವುದೇ ನೆರವು ನೀಡಬಾರದೆಂದು ಅಮೆರಿಕ ಒತ್ತಡ ಹಾಕುತ್ತಲೇ ಇದೆ ಎಲ್ಲಕ್ಕಿಂತ ಮೊದಲು ಇರಾನ್ ಆರ್ಥಿಕ ವ್ಯವಸ್ಥೆಗೆ ಪೆಟ್ಟು ಕೊಡಬೇಕು ಅಂತ ಆರ್ಥಿಕ ದಿಗ್ಬಂಧನಕ್ಕೆ ಮುಂದಾಗಿತ್ತು ಇದರ ಅಂಗವಾಗಿ ವಿಶ್ವಸಂಸ್ಥೆ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನ ವಿಧಿಸಿತ್ತು ಇರಾನ್ನ ಮುಖ್ಯ ಆದಾಯ ಮೂಲ ತೈಲ ರಫ್ತು ದೇಶದ ಶೇಕಡ 80% ಆದಾಯ ಇಂಧನ ರಫ್ತಿನಿಂದಲೇ ಬರುತ್ತಿದೆ ಇರಾನ್ಗೆ ಪೆಟ್ಟು ಕೊಡಬೇಕು ಅಂದ್ರೆ ಇರಾನ್ನ ತೈಲ ಗ್ರಾಹಕರು ಇಂಧನ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು ಅಂತ ಅಮೆರಿಕ ಒತ್ತಡ ಹೇರಿತ್ತು ಅಮೆರಿಕದ ಮಾತಿನನ್ವಯ ಯುರೋಪಿಯನ್ ಒಕ್ಕೂಟ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನ ವಿಧಿಸಿತ್ತು ಇರಾನ್ನೊಂದಿಗೆ ಆರ್ಥಿಕ ವ್ಯವಹಾರ ವಹಿವಾಟು ನಿಷೇಧಿಸುವ ನಿರ್ಧಾರ ಪ್ರಕಟಿಸಿತ್ತು ಅಣ್ವಸ್ತ್ರ ಕಾರ್ಯಕ್ರಮದ ಮೂಲಕ ಅಮೆರಿಕಕ್ಕೆ ಸೆಡ್ಡು ಹೊಡೆದಿರೋ ಇರಾನ್ ಇದೀಗ ಯುರೋಪಿಯನ್ ಒಕ್ಕೂಟಕ್ಕೂ ತಿರುಗೇಟು ನೀಡಿದೆ ನೆದರ್ಲ್ಯಾಂಡ್ ಫ್ರಾನ್ಸ್ ಇಟಲಿ ಗ್ರೀಸ್ ಪೋರ್ಚುಗಲ್ ಹಾಗೂ ಸ್ಪೇನ್ ದೇಶಗಳಿಗೆ ಇಂಧನ ರಫ್ತು ನಿಲ್ಲಿಸಲಾಗಿದೆ ಎಂದು ಇರಾನ್ ಪ್ರಕಟಿಸಿದೆ ತನ್ನ ಪರಮಾಣು ಕಾರ್ಯಕ್ರಮ ಸ್ಥಗಿತಗೊಳಿಸುವಂತೆ ಒತ್ತಾಯ ಹೇರಿದ್ದಕ್ಕೆ ಪ್ರತೀಕಾರವಾಗಿ ಇರಾನ್ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದೆ ಈ ರೀತಿಯಂತಹ ಸ್ಥಿತಿಯಲ್ಲಿ ಇನ್ನೊಂದು ಯುದ್ಧ ನಡೆದರೆ ಆಶ್ಚರ್ಯವೇನಿಲ್ಲ ಅದಕ್ಕೆ ಒಂದು ರೀತಿ ವೇಗೋತ್ಕರ್ಷವನ್ನು ಉಂಟು ಮಾಡುವ ರೀತಿಯಲ್ಲಿ ಇರಾನಿನ ಯಾವುದೊಂದು ಇವತ್ತಿನ ಅನೌನ್ಸ್ಮೆಂಟ್ ಬಂದಿದೆ ಇದು ನಮಗೆಲ್ಲರಿಗೂ ಕಳವಳವನ್ನು ಉಂಟು ಮಾಡುವಂಥದ್ದು ಐರೋಪ್ಯ ರಾಷ್ಟ್ರಗಳು ಇರಾನ್ನ ತೈಲ ಇಲ್ಲದೆಯೂ ಇರಬಲ್ಲವೇನೋ ಭಾರತ ತನ್ನ ತೈಲ ಅವಶ್ಯಕತೆಯ ಶೇಕಡ 11% ಇರಾನ್ನಿಂದಲೇ ಆಮದು ಮಾಡಿಕೊಳ್ಳುತ್ತಿದೆ ಈ ಕಾರಣಕ್ಕಾಗಿಯೂ ಏನೋ ಅಮೆರಿಕದ ಒತ್ತಡದ ನಡುವೆಯೂ ಭಾರತ ಇರಾನ್ನೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನು ಕಾಪಾಡಿಕೊಂಡು ಹೋಗ್ತಿದೆ ಸದ್ಯದ ಬೆಳವಣಿಗೆಯ ನಡುವೆಯೂ ಭಾರತದ ವಾಣಿಜ್ಯ ನಿಯೋಗ ಮಾತುಕತೆಗಾಗಿ ಟೆಹರಾನ್ಗೆ ತೆರಳಿದೆ ಇದು ಇಂಡಿಯಾ ನೋಡಿ ನಮ್ಮ ದೇಶಕ್ಕೆ ಬಹಳಷ್ಟು ಆಯಿಲ್ ಬರೋದು ಇರಾನ್ದಿಂದ ಅರಬ್ ದೇಶದಿಂದ ಸ್ವಲ್ಪ ಬರುತ್ತೆ ಆಫ್ರಿಕಾದಿಂದ ಬರ್ತಿಲ್ಲ ಅಂತ ಆದರೆ ಮ್ಯಾಕ್ಸಿಮಮ್ ನಮಗೆ ಇರಾನ್ದಿಂದ ಬರೋದರಿಂದ ನಮ್ಮ ಇಂಡಿಯಾ ತುಂಬ ಸೇಫ್ ಆಗಿ ಮಾತನಾಡ್ತಾ ಇದ್ದಾರೆ ಎಲ್ಲದರ ನಡುವೆ ಇರಾನ್ ಹಾಗೂ ಅಮೆರಿಕ ಮಿತ್ರ ರಾಷ್ಟ್ರಗಳ ನಡುವೆ ಯುದ್ಧವೇನಾದರೂ ಶುರುವಾದರೆ ತೈಲ ಬೆಲೆ ಗಗನಕ್ಕೆ ಏರುತ್ತೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ ಪೆಟ್ರೋಲ್ ಬೆಲೆ $175 ಮುಟ್ಟುವ ಅಪಾಯ ಇದೆ ಹಾಗೇನಾದರೂ ಆದರೆ ಭಾರತದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ₹100 ಮುಟ್ಟುವ ಸಾಧ್ಯತೆ ಇದೆ ಕೊಲ್ಲಿ ದೇಶಗಳಲ್ಲಿ ಯಾವುದೇ ರೀತಿಯ ಅತಿಯಾದ ಮಿಲಿಟರಿ ಚಟುವಟಿಕೆ ವಿನಾಶಕಾರಿಯಾಗಿದೆ ಅದು ತೈಲ ಬೆಲೆಗಳ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ ಎಂದು ಒಬಾಮಾ ಹೇಳ್ತಿದ್ದಾರೆ
ಇನ್ನೊಂದೆಡೆ ಇರಾನ್ ತನ್ನ ಮೇಲೆ ವಿಧಿಸಲಾಗಿರುವ ನಿಷೇಧವನ್ನು ಇನ್ನಷ್ಟು ಬಿಗಿಗೊಳಿಸಿದ್ರೆ ತಾನು ಹೋರ್ಮುಜ್ ಜಲಸಂಧಿಯನ್ನು ಮುಚ್ಚಿ ತೈಲ ಸಾಗಾಟವನ್ನು ತಡೆಯುವುದಾಗಿ ಪಾಶ್ಚಿಮಾತ್ಯ ದೇಶಗಳನ್ನು ಎಚ್ಚರಿಸುತ್ತಿದೆ. ಆರ್ಥಿಕ ದಿಗ್ಬಂಧನದಿಂದಾಗಿ ಇರಾನ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಏನೂ ಆಗಿಲ್ಲ ಎಂಬಂತೆ ವರ್ತಿಸುತ್ತಿದೆ. ತನ್ನ ತೈಲ ಗ್ರಾಹಕರ ಪೈಕಿ ಐರೋಪ್ಯ ರಾಷ್ಟ್ರಗಳ ಪಾಲು 18% ಮಾತ್ರವೇ, ಉಳಿದ ದೇಶಗಳ ಪಾಲು 82%. ಅಲ್ಲದೆ ಇತ್ತೀಚೆಗೆ ಇಂಧನ ದರ ಹೆಚ್ಚಾಗ್ತಾನೆ ಇರೋದ್ರಿಂದ ತಮ್ಮ ಆದಾಯಕ್ಕೇನು ತೊಂದರೆ ಇಲ್ಲ ಅಂತ ಇರಾನ್ ಹೇಳಿಕೊಂಡಿದೆ. ಇರಾನ್ ಮತ್ತು ಅಮೆರಿಕ ಜಿದ್ದಾಜಿದ್ದಿಯಿಂದ ಮೂರನೇ ಜಾಗತಿಕ ಯುದ್ಧ ಶುರುವಾಗೋ ಆತಂಕ ಹುಟ್ಟಿಕೊಂಡಿದೆ. ಅಕಸ್ಮಾತ್ ಯುದ್ಧವೇನಾದರೂ ಶುರುವಾದರೆ ಅಲ್ಲಿಗೆ ಪ್ರಪಂಚದ ವಿನಾಶ ಆರಂಭ ಆಯಿತು ಅಂತಾನೆ ಅರ್ಥ. ಯುದ್ಧದ ಭೀಕರ ಪರಿಣಾಮಗಳು ಹೇಗಿರ್ತವೆ ಅನ್ನೋದನ್ನು ನೋಡೋಣ ಒಂದು ಬ್ರೇಕ್ನ ನಂತರ.